ನಮಸ್ಕಾರ ಕೆಸಿ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯಲು ಕೇರಳದಿಂದ ತಲುಪುವ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ ವಿಷಯದಲ್ಲಿ ರಿಯಾಯಿತಿ ನೀಡಿದ ಕರ್ನಾಟಕ ಸರ್ಕಾರ ಮೂರು ದಿನಗಳೊಳಗೆ ಮರಳಿ ಹೋಗುವ ವಿದ್ಯಾರ್ಥಿಗಳಿಗೆ ಈ ರಿಯಾಯಿತಿ ಅನ್ವಯಿಸುವುದಾಗಿ ಆದೇಶದಲ್ಲಿ ಸೂಚನೆ ಕೋವಿಡ್ ಸೋಂಕು ಹರಡುವಿಕೆ ತಡೆಯಲು ಹಾಗೂ ನಿಯಂತ್ರಿಸಲು ಐದಕ್ಕಿಂತ ಹೆಚ್ಚು ಆಕ್ಟಿವ್ ಪ್ರಕರಣಗಳಿರುವ ಜಿಲ್ಲೆಯ 28 ಪ್ರದೇಶಗಳು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಗೆ ಸೆಪ್ಟೆಂಬರ್ 2 ರಿಂದ 8 ರ ತನಕ ಈ ವಲಯಗಳಲ್ಲಿ ಇರಲಿದೆ ನಿರ್ಬಂಧ ಕೋವಿಡ್ ತಪಾಸಣೆ ಸಂಖ್ಯೆ ಕಡಿಮೆ ಇರುವ ಸ್ಥಳಾಡಳಿತ ಸಂಸ್ಥೆಗಳಲ್ಲಿ ಆರ್ಟಿಪಿಸಿಆರ್ ತಪಾಸಣೆ ಸಂಖ್ಯೆಯನ್ನು ಏರಿಕೆಗೊಳಿಸಲು ಜಿಲ್ಲಾ ದುರಂತ ನಿವಾರಣಾ ಅಥಾರಿಟಿ ಸಭೆ ತೀರ್ಮಾನ ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಕುಂಬಳೆಯಲ್ಲಿ ವಿದ್ಯಾರ್ಥಿಯನ್ನು ಅಪಹರಿಸಿ ಕೊಲೆಗೈಯಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪೊಲೀಸರ ಬಲೆಗೆ ಬೈವಳಿಕೆ ಕುರ್ಕೇರಿ ನಿವಾಸಿ ಅರ್ಷಾದ್ ಬಂಧಿತ ಆರೋಪಿ ವಿದ್ಯಾನಗರದಲ್ಲಿ ಬಾಡಿಗೆ ಮನೆಯೊಂದನ್ನು ಕೇಂದ್ರೀಕರಿಸಿ ಮಾದಕ ವಸ್ತುಗಳನ್ನು ಮಾರಾಟ ಗೈಯುತ್ತಿದ್ದಂತಹ ಮೂವರು ಯುವಕರನ್ನು ಸೆರೆ ಹಿಡಿದ ಪೊಲೀಸರು 20.75 ಗ್ರಾಂ ಎಂಡಿಎಂಎ ಸಹಿತ ಎರಡು ಕಾರು ವಶಕ್ಕೆ ವಾರ್ತೆಗಳು ವಿವರವಾಗಿ ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯಲು ಕೇರಳದಿಂದ ತಲುಪುವ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ ವಿಚಾರದಲ್ಲಿ ರಿಯಾಯಿತಿ ನೀಡಲಾಗಿದೆ ಮೂರು ದಿನಗಳೊಳಗೆ ಮರಳಿ ಹೋಗುವ ವಿದ್ಯಾರ್ಥಿಗಳಿಗೆ ಈ ರಿಯಾಯಿತಿ ಅನ್ವಯಿಸುವುದಾಗಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಈ ಕುರಿತು ಒಂದು ವರದಿ ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯಲು ಕೇರಳದಿಂದ ತಲುಪುವ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ನಲ್ಲಿ ರಿಯಾಯಿತಿ ನೀಡಲಾಗಿದೆ ಮೂರು ದಿನಗಳೊಳಗೆ ಮರಳಿ ಹೋಗುವವರಿಗೆ ರಿಯಾಯಿತಿ ನೀಡಲಾಗಿದೆ ಈ ಸಂಬಂಧ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಆಗಿ ಪೋಷಕರ ಪೈಕಿ ಓರ್ವರೊಂದಿಗೆ ಆಗಮಿಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದು ಮೂರು ದಿನಗಳಿಗಿಂತ ಹೆಚ್ಚಿನ ಕಾಲ ಕರ್ನಾಟಕದಲ್ಲಿ ಉಳಿಯುವಂತಿಲ್ಲ ಈ ತಿಂಗಳು ನಡೆಯುವಂತಹ ವಿವಿಧ ಪರೀಕ್ಷೆಗಳನ್ನು ಗಣನೆಗೆ ತೆಗೆದುಕೊಂಡು ಕರ್ನಾಟಕ ಸರ್ಕಾರ ಈ ರಿಯಾಯಿತಿಯನ್ನು ನೀಡಿದೆ ವಿದ್ಯಾರ್ಥಿಗಳಿಗೂ ಸಹಿತ ಕೇರಳದಿಂದ ಮೂರು ದಿನಗಳ ಮಟ್ಟಿಗೆ ಆಗಮಿಸುವ ಪ್ರಯಾಣಿಕರಿಗೂ ಕ್ವಾರಂಟೈನ್ ಅಗತ್ಯವಿಲ್ಲ ಇದಕ್ಕೂ ಹೊರತಾಗಿ ಮರಣ ಚಿಕಿತ್ಸೆ ತುರ್ತು ಅಗತ್ಯಗಳಿಗೆ ಆಗಮಿಸುವವರು ಆರೋಗ್ಯ ಕಾರ್ಯಕರ್ತರಿಗೆ ಕರ್ನಾಟಕದ ಮೂಲಕ ಇತರ ರಾಜ್ಯಗಳಿಗೆ ತೆರಳುವವರಿಗೆ ಎರಡು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ತುರ್ತು ಪ್ರಯಾಣಕ್ಕೆ ವಿಮಾನ ಪ್ರಯಾಣಕ್ಕೆ ಆಗಮಿಸುವವರಿಗೆ ರಿಯಾಯಿತಿ ನೀಡಲಾಗಿದೆ ಎರಡು ಡೋಸ್ ವ್ಯಾಕ್ಸಿನ್ ತೆಗೆದವರ ಸಹಿತ ಎಲ್ಲರಿಗೂ ಕರ್ನಾಟಕಕ್ಕೆ ಹೋಗಲು 72 ಗಂಟೆಯೊಳಗಿನ ಆರ್ಟಿಪಿಸಿಆರ್ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಬೇಕು ಆದರೆ ಕರ್ನಾಟಕದಲ್ಲಿ ಉಳಕೊಂಡು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಅನ್ವಯವಾಗುವುದಿಲ್ಲ ಅವರಿಗೆ 7 ದಿನಗಳ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಕಡ್ಡಾಯವಾಗಿದೆ ಇವರು ಕಲಿಯುವಂತಹ ಸಂಸ್ಥೆಗಳೇ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ ಈ ಮೊದಲು ಕೇರಳದಿಂದ ಆಗಮಿಸಿದ ಎಲ್ಲರಿಗೂ 7 ದಿನಗಳ ಕಡ್ಡಾಯ ಕ್ವಾರಂಟೈನ್ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿತ್ತು ನ್ಯೂಸ್ ಬ್ಯೂರೋ ಕಾಸರಗೋಡು ಕೋವಿಡ್ ಸೋಂಕು ಹರಡುವಿಕೆ ತಡೆಯಲು ಹಾಗೂ ನಿಯಂತ್ರಿಸಲು ಐದಕ್ಕಿಂತ ಹೆಚ್ಚು ಆಕ್ಟಿವ್ ಪ್ರಕರಣಗಳಿರುವ ಜಿಲ್ಲೆಯ 28 ಪ್ರದೇಶಗಳನ್ನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಆಗಿ ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ್ ರಣವೀರ್ ಚಂದ್ ಘೋಷಿಸಿದ್ದಾರೆ ಸೆಪ್ಟೆಂಬರ್ 2 ರಿಂದ 8 ರ ತನಕ ಈ ವಲಯಗಳಲ್ಲಿ ನಿರ್ಬಂಧ ವಿಧಿಸಲಾಗಿದೆ ಕೋವಿಡ್ ಸೋಂಕಿನ ಹರಡುವಿಕೆ ತಡೆಯಲು ಹಾಗೂ ನಿಯಂತ್ರಿಸಲು ಐದಕ್ಕಿಂತ ಹೆಚ್ಚು ಆಕ್ಟಿವ್ ಪ್ರಕರಣಗಳಿರುವ ಜಿಲ್ಲೆಯ 28 ಸ್ಥಳಗಳನ್ನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಆಗಿ ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ್ ರಣವೀರ್ ಚಂದ್ ಘೋಷಿಸಿದ್ದಾರೆ ಸೆಪ್ಟೆಂಬರ್ 2 ರಿಂದ 8 ರ ತನಕ ಈ ಭಾಗಗಳಲ್ಲಿ ನಿರ್ಬಂಧ ವಿಧಿಸಲಾಗಿದೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಜಾರಿಯಲ್ಲಿರುವ ಪ್ರದೇಶದಲ್ಲಿ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳು ನಿರ್ಮಾಣ ಸಾಮಗ್ರಿ ಮಾರಾಟ ಮಾಡುವ ಅಂಗಡಿಗಳು ವಾಣಿಜ್ಯ ಕೃಷಿ ಸಂಬಂಧಿತ ಕಾಮಗಾರಿ ಕಾರ್ಯಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಅಕ್ಷಯ ಜನಸೇವಾ ಕೇಂದ್ರಗಳು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ರ ತನಕ ಕಾರ್ಯನಿರ್ವಹಿಸಬಹುದು ಬ್ಯಾಂಕುಗಳಿಗೆ ಈ ಪ್ರದೇಶಗಳಲ್ಲಿ ಅಪರಾಹ್ನ 2 ಗಂಟೆಯ ತನಕ ಕಾರ್ಯನಿರ್ವಹಿಸಬಹುದು ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಿಸಿರುವಂತಹ ಭಾಗಗಳಲ್ಲಿ ಒಳ ಹಾಗೂ ಹೊರ ಹೋಗುವ ವ್ಯವಸ್ಥೆಯನ್ನು ನಿಯಂತ್ರಿತ ಹಾದಿಯ ಮೂಲಕ ಮಾತ್ರವೇ ಪರಿಮಿತಗೊಳಿಸಬೇಕಾಗಿದೆ ಸರ್ಕಾರದ ನಿರ್ಧಾರದಂತೆ ನಡೆಸುವ ಪರೀಕ್ಷೆಗಳಿಗೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ವಿನಾಯಿತಿ ವಿಧಿಸಲಾಗಿದೆ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಕೋವಿಡ್ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡು ಪರೀಕ್ಷೆ ನಡೆಸಬಹುದಾಗಿದೆ ನ್ಯೂಸ್ ಬ್ಯೂರೋ ಕಾಸರಗೋಡ್ ಕೋವಿಡ್ ತಪಾಸಣೆಯ ಸಂಖ್ಯೆ ಕಡಿಮೆ ಇರುವ ಸ್ಥಳಾಡಳಿತ ಸಂಸ್ಥೆಗಳಲ್ಲಿ ವಿಶೇಷ ಗಮನ ವಹಿಸಿ ಆರ್ಟಿಪಿಸಿಆರ್ ತಪಾಸಣೆಯ ಸಂಖ್ಯೆಯನ್ನು ಹೆಚ್ಚುಗೊಳಿಸಲು ಜಿಲ್ಲಾ ದುರಂತ ನಿವಾರಣಾ ಅಥಾರಿಟಿ ಸಭೆ ತೀರ್ಮಾನ ಕೈಗೊಂಡಿದೆ ಈ ಕುರಿತು ಒಂದು ವರದಿ ಕೋವಿಡ್ ತಪಾಸಣೆಯ ಸಂಖ್ಯೆ ಕಡಿಮೆಯಾಗಿರುವ ಸ್ಥಳಾಡಳಿತ ಸಂಸ್ಥೆಗಳಲ್ಲಿ ವಿಶೇಷ ಗಮನ ವಹಿಸಿ ಆರ್ಟಿಪಿಸಿಆರ್ ತಪಾಸಣೆಯ ಸಂಖ್ಯೆಯನ್ನು
ಏರಿಕೆ ಮಾಡಲು ಜಿಲ್ಲಾ ದುರಂತ ನಿವಾರಣಾ ಅಥಾರಿಟಿ ಸಭೆ ತೀರ್ಮಾನ ಕೈಗೊಂಡಿತು. ಕೋವಿಡ್ ತಪಾಸಣೆಗಾಗಿ ಜಿಲ್ಲಾ ಮೆಡಿಕಲ್ ಆಫೀಸರ್ಗಳು ತಾತ್ಕಾಲಿಕವಾಗಿ ನೇಮಕ ಮಾಡಿದ ಸಿಬ್ಬಂದಿಗಳ ಸೇವೆಯನ್ನು ವ್ಯಾಕ್ಸಿನೇಷನ್ ಪ್ರಕ್ರಿಯೆಗೆ ಕೂಡ ಬಳಸಲು ನಿರ್ಧರಿಸಲಾಗಿದೆ. ಸಭೆಯಲ್ಲಿ ಜಿಲ್ಲಾ ದುರಂತ ನಿವಾರಣಾ ಅಥಾರಿಟಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣಬೀರ್ ಚಂದ್ ಅಧ್ಯಕ್ಷತೆ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆಯಲ್ಲಿ ವಿದ್ಯಾರ್ಥಿಯನ್ನು ಅಪಹರಿಸಿ ಕೊಲೆಗೈಯಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸಲಾಗಿದೆ. ಪೈವಳಿಕೆಯ ಕುರುಕೇರಿ ಎಂಬಲ್ಲಿನ ನಿವಾಸಿ ಅರ್ಷಾದ್ನು ಬಂಧಿತ ಆರೋಪಿ. ಈತನನ್ನು ಡಿವೈಎಸ್ಪಿ ಬಾಲಕೃಷ್ಣ ನಾಯರ್ ನೇತೃತ್ವದ ಪೊಲೀಸ್ ತಂಡ ಸೆರೆ ಹಿಡಿದಿದೆ. ಕುಂಬಳೆಯ ಸುಬ್ಬಯ್ಯಕಟ್ಟೆಯ ವಿದ್ಯಾರ್ಥಿಯನ್ನು ಅಪಹರಿಸಿ ಕೊಲೆಗೆ ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಪೈವಳಿಕೆಯ ಕುರ್ಕೇರಿ ಎಂಬಲ್ಲಿನ ನಿವಾಸಿ ಅರ್ಷಾದ್ ಬಂಧಿತ ಆರೋಪಿ. ಕಾಸರಗೋಡು ಡಿವೈಎಸ್ಪಿ ಪಿ ಬಾಲಕೃಷ್ಣ ನಾಯರ್ ಮುಂದಾಳತ್ವದಲ್ಲಿ ಎಸ್ಐಗಳಾದ ಸಿ ಕೆ ಬಾಲಕೃಷ್ಣ ನಾರಾಯಣ್ ನಾಯರ್, ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ಗಳಾದ ಶಿವಕುಮಾರ್, ರಾಜೇಶ್ ಎಂಬವರನ್ನೊಳಗೊಂಡ ತಂಡ ಆರೋಪಿಯನ್ನು ಸೆರೆ ಹಿಡಿದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿದ್ಯಾನಗರದ ಬಳಿ ಬಾಡಿಗೆ ಮನೆಯೊಂದನ್ನು ಕೇಂದ್ರೀಕರಿಸಿ ಮಾದಕ ವಸ್ತುಗಳನ್ನು ಮಾರಾಟಗೈಯುತ್ತಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಮೂವರು ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಅಧಿಕಾರಿಗಳಿಗೆ ಲಭಿಸಿದ ರಹಸ್ಯ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆದಿದ್ದು ಬಂಧಿತರಿಂದ 20.75 ಗ್ರಾಂ ಎಂಡಿಎಂಎ ವಶಪಡಿಸಲಾಗಿದೆ. ಬಾಡಿಗೆ ಮನೆ ಕೇಂದ್ರೀಕರಿಸಿ ಮಾದಕ ವಸ್ತು ಮಾರಾಟ ನಡೆಸಿದಂತಹ ಮೂರು ಯುವಕರನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಕಾಂಜಂಗಾಡು ಆರಂಗಾಡಿಯ ಸಾಯಿ ಶಮೀರ್, ಕಾಂಜಂಗಾಡು ಕಾರಾಟು ಬಯಲಿನ ಮಂಜುನಾಥ್, ಪಾಣತ್ತೂರು ಬಾಪಂಗಯದ ಎಂಎ ಆರಿಫ್ ಎಂಬಿವರನ್ನು ಎಂಡಿಎಂಎ ಮಾದಕ ವಸ್ತು ಸಹಿತ ವಿದ್ಯಾನಗರದ ಇನ್ಸ್ಪೆಕ್ಟರ್ ಬಿಬಿ ಮನೋಜ್ ಮುಂದಾಳತ್ವದ ಪೊಲೀಸ್ ತಂಡ ಬಂಧಿಸಿದೆ. ಇವರು ಸಂಚರಿಸಿದ ಎರಡು ಕಾರುಗಳನ್ನು ಕೂಡ ಪೊಲೀಸರು ವಶಪಡಿಸಿದ್ದಾರೆ. ಮುಟ್ಟತೋಡಿ ಹಿದಾಯತ್ ನಗರದ ಬಾಡಿಗೆ ಮನೆಯನ್ನು ಕೇಂದ್ರೀಕರಿಸಿ ಮಾದಕ ವಸ್ತು ಮಾರಾಟ ನಡೆಸಿಕೊಂಡು ಇವರು ಬಂದಿದ್ದರು. ಆರಂಗಾಡಿಯ ಶಫಿಕ್ ಎಂಬಾತ ಮನೆಯನ್ನು ಬಾಡಿಗೆಗೆ ಪಡೆದಿದ್ದ. ಸೆರೆಗೀಡಾದ ಸಾಯಿ ಶಮೀರ್ನ ಸಹೋದರನಾಗಿದ್ದಾನೆ ಶಫಿಕ್. ರಾತ್ರಿ ವೇಳೆ ಕಾರುಗಳಲ್ಲಿ ಹಾಗೂ ಬೈಕುಗಳಲ್ಲಿ ಹಲವಾರು ಮಂದಿ ಮಾದಕ ವಸ್ತುಗಳನ್ನು ಹುಡುಕಿ ಇಲ್ಲಿಗೆ ಆಗಮಿಸುತ್ತಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ರಹಸ್ಯ ಮಾಹಿತಿಯ ಮೇರೆಗೆ ಬುಧವಾರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಮಾರುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯವುಳ್ಳ 20.75 ಗ್ರಾಂ ಎಂಡಿಎಂಎ ವಶಪಡಿಸಲಾಗಿದೆ. KL14V9437 ಹಾಗೂ KL17G6333 ಎಂಬಿ ಸಂಖ್ಯೆಯಲ್ಲಿರುವ ಕಾರುಗಳನ್ನು ವಶಪಡಿಸಲಾಗಿದೆ. ವಿದ್ಯಾನಗರ ಎಸ್ಐ ಕೆ ಪ್ರಶಾಂತ್, ಎಎಸ್ಐ ರಘು, ಸಿವಿಲ್ ಪೊಲೀಸ್ ಆಫೀಸರ್ಗಳಾದ ಹರಿಲಾಲ್, ಸಲಾಂ, ಉನ್ನಿಕೃಷ್ಣ, ಸುಧೀರ್, ಸುದೀಪ್ ಎಂಬವರು ಸಹ ಕಾರ್ಯಾಚರಣೆಯ ವೇಳೆ ಸಿಐ ಜತೆಗಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಲಬಾರ್ ಸಂಗ್ರಾಮದಲ್ಲಿ ಜೀವ ಕಳೆದುಕೊಂಡವರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಿಂದ ಹೊರಗೆ ಹಾಕಿದ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನ ನಡೆಯನ್ನು ಖಂಡಿಸಿ ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯತ್ ಸಮಿತಿಯ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹೊಸಂಗಡಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಮಲಬಾರ್ ಕಲಾಪದಲ್ಲಿ ಜೀವ ಕಳೆದುಕೊಂಡವರ ಹೋರಾಟಗಾರರ ಪಟ್ಟಿಯಿಂದ ಹೊರಗೆ ಹಾಕಿದ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನ ನಡೆಯನ್ನು ಖಂಡಿಸಿ ಮುಸ್ಲಿಂ ಲೀಗಿನ ಮಂಜೇಶ್ವರ ಪಂಚಾಯತ್ ಸಮಿತಿಯ ಮುಂದಾಳತ್ವದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ಇತಿಹಾಸವನ್ನು ಕಾವೀಕರಣಗೊಳಿಸುವ ಪ್ರಯತ್ನವನ್ನು ICHR ಮಾಡುತ್ತಿದೆ ಎಂದು ಮುಸ್ಲಿಂ ಲೀಗ್ ಆರೋಪ ಮಾಡಿದೆ. ಇತಿಹಾಸವನ್ನು ತಿರುಚಲು ಯತ್ನಿಸುವವರ ವಿರುದ್ಧ ಫ್ಯಾಸಿಸ್ಟ್ ವಿರುದ್ಧ ಒಕ್ಕೂಟ ಎಂಬ ಘೋಷಣೆ ಮೊಳಗಿಸಿ ಪ್ರತಿಭಟನಾ ಸಂಗಮವನ್ನು ಹಮ್ಮಿಕೊಳ್ಳಲಾಯಿತು. ಹೋರಾಟವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಂಡಲಾಧ್ಯಕ್ಷ ಸತೀಶ್ ಅಡಪ ಉದ್ಘಾಟಿಸಿದರು. ಸ್ವಾತಂತ್ರ್ಯಕ್ಕೆ ಬೇಕಾದ ಯಾವುದೇ ಕೆಲಸಗಳನ್ನು ಮಾಡದೆ ಕೇವಲ ಇವತ್ತಿನ ಕೃಷಿಯಲ್ಲಿ ಹೋಗಿ ಕುಳಿತು ಅಧಿಕಾರದ ರುಚಿಯನ್ನು ಸವಿರತಕ್ಕಂಥ ಈ ಸರ್ಕಾರದ ಈಗಿನ ಪ್ರಧಾನಿಗಳು ಇವತ್ತು ಕಣ್ಣು ಮುಚ್ಚಿ ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಇತಿಹಾಸವನ್ನು ಅಥವಾ ಪುರಾಣವನ್ನು ಅಥವಾ ಇತಿಹಾಸವಿರತಕ್ಕಂಥ ಎಲ್ಲ ನಾಯಕರುಗಳನ್ನೆಲ್ಲ ಬಣ್ಣ ಬಯಸುವಂಥ ಕೆಲಸವನ್ನು ಮಾಡುತ್ತಿದ್ರೆ ಇದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಲೀಗ್ನ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಇದು ಜಾತೀಯ ಮತೇತರವಾಗಿರತಕ್ಕಂಥ ಪ್ರತಿ ಒಬ್ಬ ಆತ್ಮಸಾಕ್ಷಿ ಇರತಕ್ಕಂಥ ಎಲ್ಲರೂ ಇದನ್ನು ಖಂಡಿಸಬೇಕಾದಂಥ ಒಂದು ಕಾರ್ಯ. ಪಂಚಾಯತ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಸೈಫುಲ್ಲಾ ತಂಗಳ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ AKM ಅಶ್ರಫ್, PH ಅಬ್ದುಲ್ ಹಮೀದ್, ಮುಸ್ತಫಾ ಉದ್ಯಾವರ ಮೊದಲಾದವರು ಮಾತನಾಡಿದರು. ಅಬ್ದುಲ್ಲಾ, ಸಿದ್ದಿಕ್, ಮಂಜೇಶ್ವರ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನುಳ್ಳಿಪಾಡಿಯ ಪೆಟ್ರೋಲ್ ಪಂಪ್ ಎದುರುಗಡೆ DYFI ವಿದ್ಯಾನಗರ ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಸಹಿ ಸಂಗ್ರಹ ನಡೆಸಲಾಯಿತು. DYFI ಕಾಸರಗೋಡು ಬ್ಲಾಕ್ ಸಮಿತಿಯು 6 ವಿದ್ಯಾನಗರದ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆಸುತ್ತಿರುವಂತಹ ಸರಣಿ ಸತ್ಯಾಗ್ರಹದ ಅಂಗವಾಗಿ ಸಹಿ ಸಂಗ್ರಹ ನಡೆಸಲಾಗಿದೆ. DYFI ಜಿಲ್ಲಾ ಜತೆ ಕಾರ್ಯದರ್ಶಿ ಪಿ ಶಿವಪ್ರಸಾದ್ ಸರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. ನಮ್ಮ ಜನಗಳಿಗೆ ಆಗ ಬುದ್ಧಿಮುಟ್ಟಿನ ವೇಳೆಯಾಣ ಇಂಧನ ವಿಲ ವರ್ಧಿಪ್ಪಿಸಿಕೊಂಡಿರುವುದು. ಇನ್ನು ಪಾಚಕ ಬಾಧಕತ್ತಿನ ವಿಲ ವೀಂಡು
കൂടിയിരിക്കുക. അങ്ങനെ കോവിഡ് കൊണ്ട് ദുരിതം അനുഭവിക്കുന്ന ജനങ്ങൾക്ക് നേരെ ഇടുത്തി പോലെ ഒരിക്കലും ജനങ്ങൾ ഉയർന്നു വരാൻ വേണ്ടി പാടില്ല എന്ന രാജ്യം ഭരിക്കുന്ന നരേന്ദ്രമോദി സർക്കാരിൻ്റെ നയത്തിൻ്റെ ഭാഗമായിട്ടാണ് ഇത് കൂടിക്കൊണ്ടിരിക്കുന്നത്. രാജ്യത്തിനകത്ത് തൊഴിലല്ലാത്ത ചെറുപ്പക്കാർ പെരുകുമ്പോൾ തൊഴിൽ കൊടുക്കാൻ നൽകാൻ വേണ്ടി സർക്കാർ തയ്യാറാകണം എന്നാണ് രണ്ടാമത്തെ മുദ്രാവാക്യം. മറ്റൊന്ന് വാക്സിൻ നയവുമായി ബന്ധപ്പെട്ടുകൊണ്ടാണ്. നമുക്കെല്ലാം അറിയാം, നമ്മുടെ രാജ്യത്തിനകത്ത് ലോകമാകെ വ്യാപിച്ചിരിക്കുന്ന ഈ കോവിഡ് മഹാമാരിയെ പിടിച്ചുകെട്ടാൻ വാക്സിൻ വിതരണം മാത്രമേ നമുക്ക് ഇന്ന് മാർഗമുള്ളൂ. ആ വാക്സിൻ വിതരണം കൃത്യമായ രീതിയിൽ കാര്യക്ഷമമായി നടപ്പിലാക്കാൻ ഗവൺമെൻറ് തയ്യാറാകുന്നില്ല. അതും നടപ്പിലാക്കണമെന്ന് ആവശ്യപ്പെട്ടുകൊണ്ടാണ് DYFI വ്യത്യസ്തങ്ങളായ സമരങ്ങൾ സംഘടിപ്പിക്കുന്നത്. വലയ അധ്യക്ഷ സെബിൻ പട്ടംപാറ അധ്യക്ഷത വഹിച്ചു. ബ്ലോക്ക് കാര്യദർശി സുഭാഷ് പാടി, വലയ കാര്യദർശി മിഥുൻ രാജ് എംബിവരു മാത്തനാടിനു. ಪೆಟ್ರೋಲಿಯಂ ಉತ್ಪನ್ನಗಳ ದರ ಏರಿಕೆ, ಕೇಂದ್ರ ಸರ್ಕಾರದ ವ್ಯಾಕ್ಸಿನ್ ನಿಷೇಧ, ನಿರುದ್ಯೋಗ ಎಂಬಿ ವಿಷಯಗಳನ್ನು ಮುಂದಿಟ್ಟುಕೊಂಡು DYFI ಕಾಸರಗೋಡು ಬ್ಲಾಕ್ ಸಮಿತಿಯು 6ರಿಂದ ವಿದ್ಯಾನಗರದ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಸರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯಲು ಕೇರಳದಿಂದ ತಲುಪುವ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ ವಿಷಯದಲ್ಲಿ ರಿಯಾಯಿತಿ ನೀಡಿದ ಕರ್ನಾಟಕ ಸರ್ಕಾರ. 3 ದಿನಗಳೊಳಗೆ ಮರಳಿ ಹೋಗುವ ವಿದ್ಯಾರ್ಥಿಗಳಿಗೆ ಈ ರಿಯಾಯಿತಿ ಅನ್ವಯಿಸುವುದಾಗಿ ಆದೇಶದಲ್ಲಿ ಸೂಚನೆ. ಕೋವಿಡ್ ಸೋಂಕು ಹರಡುವಿಕೆ ತಡೆಯಲು ಹಾಗೂ ನಿಯಂತ್ರಿಸಲು 5ಕ್ಕಿಂತ ಹೆಚ್ಚು ಆಕ್ಟಿವ್ ಪ್ರಕರಣಗಳಿರುವ ಜಿಲ್ಲೆಯ 28 ಪ್ರದೇಶಗಳು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಗೆ. ಸೆಪ್ಟೆಂಬರ್ 2ರಿಂದ 8ರ ತನಕ ಈ ವಲಯಗಳಲ್ಲಿ ಇರಲಿದೆ ನಿರ್ಬಂಧ. ಕೋವಿಡ್ ತಪಾಸಣೆಯ ಸಂಖ್ಯೆ ಕಡಿಮೆ ಇರುವ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ RT-PCR ತಪಾಸಣೆ ಸಂಖ್ಯೆಯನ್ನು ಏರಿಕೆಗೊಳಿಸಲು ಜಿಲ್ಲಾ ದುರಂತ ನಿವಾರಣಾ ಅಥಾರಿಟಿ ಸಭೆ ತೀರ್ಮಾನ. ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣಬೀರ್ ಚಂದ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ. ಕುಂಬಳೆಯಲ್ಲಿ ವಿದ್ಯಾರ್ಥಿಯನ್ನು ಅಪಹರಿಸಿ ಕೊಲೆಗೈಯಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪೊಲೀಸರ ಬಲೆಗೆ. ಬೈವಳಿಕೆ ಕುರ್ಕೇರಿ ನಿವಾಸಿ ಅರ್ಷಾದ್ ಬಂಧಿತ ಆರೋಪಿ. ವಿದ್ಯಾನಗರದಲ್ಲಿ ಬಾಡಿಗೆ ಮನೆಯೊಂದನ್ನು ಕೇಂದ್ರೀಕರಿಸಿ ಮಾದಕ ವಸ್ತುಗಳನ್ನು ಮಾರಾಟ ಗೈಯುತ್ತಿದ್ದಂತಹ 3 ಯುವಕರನ್ನು ಸೆರೆ ಹಿಡಿದ ಪೊಲೀಸರು. 20.75 ಗ್ರಾಂ MDMA ಸಹಿತ 2 ಕಾರು ವಶಕ್ಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.